ಪ್ರಿಯ ವೀಕ್ಷಕರೇ, ಶುಭಾಶೀರ್ವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ. ವಿಷಯ ಏನಂತಂದ್ರೆ ಮೂರ್ಛೆ ರೋಗ. ಅದಕ್ಕೆ ಫಿಟ್ಸ್ ಅಂತಿರೋ ತಾವು, ಎಪಿಲೆಪ್ಸಿ ಅಂತೀರ, ಏನು ಹೇಳಿದ್ರು ಒಂದೇ ಅರ್ಥ, ಬಾಯಿನಲ್ಲಿ ಜ್ವಲ್ ಸುರಿಸ್ಕೊಂಡು ಮೂರ್ಛೆ ಬೀಳುವಂಥದ್ದು. ಕೆಲವರಿಗೆ ಚಿಕ್ಕ ಮಕ್ಕಳಿಂದಾನೇ ಬರುತ್ತೆ, ಇನ್ನು ಕೆಲವರಿಗೆ ದೊಡ್ಡವರಾದ್ಮೇಲೆ ಅಪಘಾತ ಹಿನ್ನೆಲೆಯಲ್ಲಿ ಬರ್ತದೆ, ಇದ್ದಕ್ಕಿದ್ದಂಗೆ ಬರ್ತದೆ. ತಾವು ಏನು ಮಾಡ್ತೀರಾ, ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ತೋರಿಸ್ತೀರಾ. ಅಲ್ಲೆಲ್ಲೂ ಆಸ್ಪತ್ರೆಗಳಲ್ಲಿ ಇದಕ್ಕೆ ಪರಿಹಾರ ಇಲ್ಲ, ಜೀವನ ಪರ್ಯಂತ ಔಷಧಿ ತಗೋಬೇಕು ಅಂತ ತಿಳುವಳಿಕೆ ಇಲ್ಲ ತಮಗೆ. ಆ ಕೆಮಿಕಲ್ ಔಷಧಿ ತಗೊಳ್ಳೋದ್ರಿಂದ ಕೂದಲೆಲ್ಲ ಉದುರೋಗುತ್ತೆ, ಮೂಳೆ ಎಲ್ಲ ಶಿಥಿಲ ಆಗ್ತದೆ, ಮೈಕೈ ನೋವು ಬರುತ್ತೆ, ಸುಸ್ತಾಗುತ್ತೆ, ಮನುಷ್ಯ ಹಾಳಾಗ್ತಾನೆ. ಗಂಡಸಾದರೆ ಅವನು ಮದುವೆ ಆಗೋದಕ್ಕೆ ಲಾಯಕ್ಕಿಲ್ಲದೆ ಇರೋಂಗಾಗ್ತಾನೆ. ಇತ್ಯಾದಿ ಇತ್ಯಾದಿ ಹಲವಾರು ಹತ್ತಾರು ಹೊಸ ಹೊಸ ಕಾಯಿಲೆಗಳು ಆ ಕೆಮಿಕಲ್ ಔಷಧಿ ತಿನ್ನೋದ್ರಿಂದ ಬರ್ತದೆ. ಅಂಥ ಸಂದರ್ಭದಲ್ಲಿ ತಾವೇನು ಮಾಡ್ತೀರಾ, ತಾವು ಪರ್ಯಾಯ ಹುಡುಕ್ತೀರ, ಬುದ್ಧಿವಂತರಾದರೆ ಬೆದ್ದರಾದರೂ ಅದನ್ನೇ ತಿನ್ಕೊಂಡಿರ್ತೀರ. ಇನ್ನು ಆ ಡಾಕ್ಟರ್ ಬೇರೆ ನಿಮ್ಗೆ ಎದುರಿಸ್ತಾರೆ, ಇದು ಬಿಟ್ಟರೆ ಇನ್ನೆಲ್ಲೂ ವೈದ್ಯನೇ ಇಲ್ಲ, ಇದಕ್ಕೆ ಚಿಕಿತ್ಸೆನೇ ಇಲ್ಲ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ತಾವು ಏನು ಮಾಡಬೇಕಂತ ಒಂದು ಉಚಿತ ಸಲಹೆ ನಿಮಗೆ ಕೊಡ್ತಾ ಇದ್ದೀನಿ. ದೇಶೀಯ ವೈದ್ಯ ಪದ್ಧತಿಯಲ್ಲಿ, ಭಾರತದ ದೇಶೀಯ ವೈದ್ಯ ಪದ್ಧತಿಯಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇದೆ. ಒಂದು ವರ್ಷ ಪರ್ಯಂತ ಔಷಧಿಯನ್ನು ತಗೊಂಡ್ರೆ ಸಾಕು, ಅಥವಾ ಒಂದು 6 ತಿಂಗಳು ಹಿಂದೆ ಮುಂದೆ ತಗೊಂಡ್ರೆ ಪೂರ್ತ ಗುಣ ಆಗುತ್ತೆ. ಆ ಔಷಧಿನ, ಕೆಮಿಕಲ್ ಔಷಧಿ, ರಾಸಾಯನಿಕ ಔಷಧಿಯನ್ನು ತಾವು ಜೀವನ ಪರ್ಯಂತ ಕೊನೆಯ ಸಾವಿನ ಕೊನೆಯ ಉಸಿರಿನವರೆಗೂ ತಾವು ತಗೊಂಡ್ರು ಕೂಡ ಅದು ತಗೊಳ್ತಾನೆ ಇರಬೇಕು ಜೀವನದಲ್ಲಿ. ನಮ್ದು ಹಾಗಲ್ಲ, ನಮ್ಮ ದೇಶದ ಔಷಧಿನಲ್ಲಿ ಗುಣ ಇದೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ಔಷಧಿಯಿಂದ ಪಾರ್ಶ್ವ ಲಾಭಗಳಾಗುತ್ತೆ. ಒಂದು ಔಷಧಿ ತಗೊಂಡ್ರೆ 4, 5, 6, 7, 8, 9, 10, 15 ಲಾಭಗಳಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳೆಲ್ಲ ಗುಣ ಆಗುತ್ತೆ. ಉದಾಹರಣೆಗೆ, ನಮ್ಮ ಮೂರ್ಛೆ ರೋಗದ ಔಷಧಿ ತಗೊಂಡ್ರೆ ಬುದ್ಧಿ ಬೆಳೆಯುತ್ತೆ, ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ, ನರಗಳ ಶಕ್ತಿ ಬರ್ತದೆ, ಔಷಧ ತಗೊಂಡ್ರೆ ಹೋಗುತ್ತೆ, ಇದ್ದಿದ್ದು ಹೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ತಾವು ಯೋಚನೆ ಮಾಡಬೇಕು, ಪಾರ್ಶ್ವ ದುಷ್ಪರಿಣಾಮದ ಔಷಧಿಗಳು ಬೇಕೋ, ಪಾರ್ಶ್ವ ಲಾಭ ಇರೋ ಔಷಧಿ ಬೇಕೋ, ಚೆನ್ನಾಗಿರೋದು ಬೇಕೋ. ಬಹಳ ಜನ ಹೇಳ್ತಾರೆ, ಈ ನಮ್ಮ ದೇಶದ ಔಷಧಿ ನಿಧಾನ ಕೆಲಸ ಮಾಡುತ್ತೆ ಅಂತ ಅಪಪ್ರಚಾರ. ತಾವು ಕಡಿದವನಿಗೆ ಔಷಧಿ ಕೊಡ್ತೀವಿ, ನಿಧಾನವಾಗಿ ಈಗ ಪರಿಹಾರ ಆಗಿಬಿಟ್ರೆ ಅವನು ಬೇರೆ ದೇಶಕ್ಕೆ, ಬೇರೆ ಲೋಕಕ್ಕೆ ಹೊರಟೋಗ್ತಾರೆ, ಸ್ವರ್ಗಕ್ಕೋ ನರಕಕ್ಕೋ ಹೊರಟೋಗ್ತಾರೆ. ಅಂಥ ಸಂದರ್ಭದಲ್ಲಿ ಯಾವುದೇ ಡಾಕ್ಟರ್ ನಿಮ್ಮನ್ನು ಎದುರಿಸಿದರೆ, ಯಾವುದೇ ಸಂದರ್ಭದಲ್ಲಿ ಇದೊಂದೇ ಅಲ್ಲ, ನಾವು ಇವತ್ತು ಮೂರ್ಛೆ ರೋಗದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ, ಇದರಲ್ಲಿ ರಕ್ತ ಸಂಚಾರದ ಕೊರತೆ ಇರುತ್ತೆ. ರಕ್ತ ಸಂಚಾರ ಮಿದುಳಿನಲ್ಲಿ ಚೆನ್ನಾಗಾಗ್ಬಿಟ್ರೆ ಯಾವ ಕಾಯಿಲೆಯೂ ಇರಲ್ಲ. ಅದು ಯಾವುದೇ ಅಡೆತಡೆ ಇಲ್ಲದೇ ನಮ್ಮ ಮಿದುಳನ್ನು ಕಾಪಾಡುತ್ತೆ. ಆವಾಗ ನಿಮಗೆ ಮೂರ್ಛೆ ರೋಗ ಅರ್ಥಾತ್ ಎಪಿಲೆಪ್ಸಿ ಅರ್ಥಾತ್ ಫಿಟ್ಸ್ ಅನ್ನೋ ಕಾಯಿಲೆ ಗುಣ ಆಗುತ್ತೆ. ನನ್ನ ಹೆಸರು ಗೋವಿಂದ ರಾಜು ಅಂತ, ನನ್ನ ವೃತ್ತಿಯಲ್ಲಿ ವಕೀಲ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೋಟ ಗ್ರಾಮ. ನಂದು ನಾನು ವಕೀಲನಾಗಿ ಬೆಂಗಳೂರಿನಲ್ಲಿ ವೃತ್ತಿ ನಡೆಸ್ತಾ ಇದ್ದೀನಿ. ನಮ್ಮ ತಂದೆಯವರಿಗೆ ಯೂರಿನ್ ಪ್ರಾಬ್ಲಮ್ ಇತ್ತು. ಯೂರಿನ್ ಅಂತಂದರೆ ಅದು ಪ್ರಾಸ್ಟೇಟು ಡೆವಲಪ್ಮೆಂಟ್ ಆಗಿ ಆಪರೇಷನ್ ಮಾಡಿಸಿದ್ವಿ. ಅದು ಸುಮಾರು 15 ವರ್ಷಗಳಿಂದ ಅವರಿಗೆ ಅದರ ತೊಂದರೆ ಇತ್ತು. ಆಪರೇಷನ್ ಆದಮೇಲೆ ಯೂರಿನ್ ನಿಧಾನವಾಗಿ ಪಾಸಾಗ್ತಾ ಇತ್ತು. ಅದಕ್ಕೆ ಸುಮಾರು ಸಲ ನಾನು ಅಲೋಪತಿಕ್ ಟ್ರೀಟ್ಮೆಂಟ್ನ ಕೊಡಿಸ್ದೆ. ಪ್ರತಿ ಸಲನೂ ಒಂದೊಂದು ಆಪ್ರೇಷನ್ ಮಾಡೋದು, ಮಾಡಿದ್ಮೇಲೆ 1 ವರ್ಷ 2 ವರ್ಷ ಚೆನ್ನಾಗಾಗೋದು, ಮತ್ತೆ ಅವರು ಯೂರಿನ್ ಸ್ಲೋ ಆಗೋಗುತ್ತೆ, ಸ್ಲೋ ಆಗೋಗುತ್ತೆ, ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದರು. ಸೊ ಇದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ನನ್ನ ಸಹೋದ್ಯೋಗಿ ಅಣ್ಣಯ್ಯಪ್ಪ ಅಂತೇಳಿ ಒಬ್ಬರು ವಕೀಲರು, ಈ ಚಿತ್ರದುರ್ಗ ಜಿಲ್ಲೆ ಹತ್ರ ಸೀಬಾರದ ಹತ್ರ ಒಂದು ತಪೋವನ ಅಂತ ಇದೆ, ಅಲ್ಲಿ ಸ್ವಾಮೀಜಿ ಸಿದ್ಧಲಿಂಗ ಸ್ವಾಮೀಜಿಗಳು ಅಂತ ಇದ್ದಾರೆ, ಅಲ್ಲಿ ಯೋಗವನ ಬೆಟ್ಟ ಅಂತ ಇದೆ, ಆ ಯೋಗವನ ಬೆಟ್ಟದ ಹತ್ರ ಒಂದು ಆಶ್ರಮ ಮಾಡಿಕೊಂಡು ಅಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ಹೇಳಿದರು.
ಹಾಗಾಗಿ ನಾನು ಅಲ್ಲಿಗೆ ನಮ್ಮ ತಂದೆಯವ್ರನ್ನ ಕರ್ಕೊಂಬಂದಾಗ ಅವರು ಪ್ರಾಯೋಗಿಕವಾಗಿ ಕೆಲವೊಂದು ಚೂರ್ಣಗಳನ್ನು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡಿದಂಥ ಔಷಧಿಗಳನ್ನ ಕೊಟ್ಟರು. ಅದರಿಂದ ಸ್ವಲ್ಪ ಉತ್ತಮ ಇಂಪ್ರೂವ್ಮೆಂಟ್ ಕಾಣಿಸ್ತು. ಸೊ ಅದರಿಂದ ನಾನು ಇಲ್ಲಿ ಬಂದು ಈಗ ನಮ್ಮ ತಂದೆಯವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ. ನನಗೆ ಇಲ್ಲಿ ಪರವಾಗಿಲ್ಲ, ಟ್ರೀಟ್ಮೆಂಟು ಇದರಿಂದ ಗುಣ ಆಗುತ್ತೆ, ಸಂಪೂರ್ಣ ಗುಣ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಬೇರೆ ಯಾರಾದರೂ ತೊಂದರೆ ಇರತಕ್ಕಂಥವ್ರು ಎಲ್ಲ ಇಲ್ಲಿ ಬಂದು ಕಂಡು ಅದೇ ಏನದು ಅವ್ರಿಗೆ ಇರ್ತಕ್ಕಂಥ ತೊಂದರೆಗಳನ್ನ ಬಗೆಹರಿ. ನನ್ನ ಹೆಸರು ಸೌಮ್ಯ ಶಿವಶಂಕರ್ ಅಂತ, ನಾನು ದಾವಣಗೆರೆಯಿಂದ ಬಂದಿರೋದು. ನನಗೆ ಪರ್ಸ್ನಲಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದು ಅದಿವಾಗ ಒಂದಷ್ಟು ಮಟ್ಟಿಗೆ ನನಗೆ ಅದು ಗುಣ ಅಂತ ಅನಿಸಿದೆ. ಇನ್ನು ಮುಂದೆ ಸಂಪೂರ್ಣವಾದ ಗುಣ ಆಗ್ತೀನಿ ಅನ್ನೋ ಒಂದು ಭರವಸೆನೂ ಕೂಡ ಇದೆ. ಒಂದು ಮಾತಿದೆ ಅಲ್ಲ, ವೈದ್ಯ ಲೋಕವನ್ನು ಮೀರಿದ ಒಂದು ಶಕ್ತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ಗುರುಜಿಯವ್ರ ಮೂಲಕ ನನಗಿದು ಸಾಬೀತುಪಡಿಸ್ಕೊತ ಇದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ಗುರುಜಿಯವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. 2 ವರ್ಷದಿಂದ ನಾವು ಇದಕ್ಕೆ ಟ್ರೀಟ್ಮೆಂಟ್ ತೊಗೊತಾ ಇದ್ವಿ, ಬಟ್ ಯಾವುದೇ ಆದ ಒಂದು ಗುಣ ಆಗಲಿಲ್ಲ ಅದರಿಂದ. ಸೊ ಹಂಗಾಗಿ ನಾವಿಲ್ಲಿ ಗುರುಜಿಯವರ ಒಂದು ಟ್ರೀಟ್ಮೆಂಟ್ ಬಗ್ಗೆ ಕೇಳ್ಪಟ್ಟಿದ್ದೆ ನಾನು ತುಂಬ ಜನದಿಂದ. ಮೊದಲು ಇವರು ಬೆಂಗಳೂರಲ್ಲಿ ಇದ್ದರು ಅಂತ ಕೇಳ್ಪಟ್ಟಿದ್ದೆ. ನಮ್ಮ ಒಂದು ಪುಣ್ಯನ ಏನೋ ದುರ್ಗದಲ್ಲೇ ಇವರು ನೆಲೆಸಿರೋದು ತುಂಬ ಖುಷಿ ತಂದಿದೆ. ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಜಿ. ಬಸವಲಿಂಗಾಯ ನಮಃ.